ಮುಗಿಸಿ ಅಷ್ಟೇ ಅದು. ಈ ಒಂದು ನಿರಂತರವಾದ ಇನ್ನ ಐಟಿ ರೈಡ್ಗಳಾಗ್ತಕ್ಕಂಥದ್ದು ಸರ್ವೆ ಸಾಮಾನ್ಯ. ಕೇಂದ್ರ ಬಿಜೆಪಿ ಪಕ್ಷದ ಚುನಾವಣಾ ಸಿಸ್ಟಮ್ನೇ ಅದು. ಯಾವ ರಾಜ್ಯದಲ್ಲಿ ಚುನಾವಣೆಗಳು ಪ್ರಾರಂಭ ಆಗುತ್ತೆ ಆ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳ ಮನೆಗಳ ಮೇಲೆ ರೈಡ್ ಮಾಡತಕ್ಕಂಥದ್ದು ಇದು ನಡ್ಕೊಂಡ್ಬಂದಿರತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ. ಇದು ಒಂದು ಹೊಸ ಸಂಪ್ರದಾಯ. ಬಿಬಿಸಿಯವ್ರನ್ನೇ ಬಿಡಲಿಲ್ವೇ? ಬಿಬಿಸಿಯವ್ರ ಯಾವುದೋ ಗುಜರಾತ್ನ ನಿಜವಾದ ನೈಜ ಚಿತ್ರಣ ಮಾಡಿದ್ರು ಅಂತೇಳಿ ಬಿಬಿಸಿಯಾಗಿ ಇವ್ರನ್ನೇ ಬಿಡಲಿಲ್ಲ. ಈಗ ಮಾಧ್ಯಮ ಈಗ ನನ್ನಿಂದ ನೋಡ್ತಾ ಇಲ್ಲಿ ಇದು 3 ತಿಂಗಳು ಇನ್ನೂ ನಡೀತದೆ ಚುನಾವಣೆ ಆಗೋವರೆಗೆ. ಇದು ಎಷ್ಟು ಚರ್ಚೆ ಮಾಡಿದ್ರು ಅಷ್ಟೇ. ಅವರಿಗೆ ಏನು ಚರ್ಚೆ ಮಾಡಿದ್ರು ಅದೇನು ಉಪಯೋಗ ಬರೋದಿಲ್ಲ. ಸರ್ ಇದೇನು ಡೈರೈಡ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಮಾಡ್ಕೊಂಡು ಹೋಗ್ಲಿಕ್ಕೆ ಲೋಕಸಭೆ ಚುನಾವಣೆ ನಡೀಬೇಕಾದ್ರೆ ನೋಡಿದ್ವಲ್ಲ, ಆಗಲೂ ಇದೇ ಕೆಲಸ ಮಾಡಿದ್ದಾನೆ. ಈ ಮತ್ತೆ ಶುರು ಮಾಡಿದ್ದಾರೆ 3 ತಿಂಗಳು. ಅವ್ರು ಮಾನ್ ಹರೀಶ್ ಚಂದ್ರ ಅವರು ಅವ್ರು ಯಾರು ಒಂದು ರೂಪಾಯಿ ಟಚ್ಚೇ ಮಾಡಿದಾರಲ್ಲ, ಟಚ್ಚೇ ಮಾಡಿಲ್ಲ. ಪಾಪ ಬಡದಲ್ಲಿ ಬಡತನದಲ್ಲಿ ಚುನಾವಣೆ ನಡೆಸಾರ ಅವರು. ಬಿಜೆಪಿಯವರು ದುಡ್ಡೇ ಖರ್ಚು ಮಾಡೋದಿಲ್ಲ ಚುನಾವಣೆ ನಡೆಸೋದಕ್ಕೆ. ಕೈ ಮುಖಂಡ ಒಬ್ಬರು ಚುನಾವಣೆ ನಡೆಸ್ತಾರೆ. ನರೇಂದ್ರ ಮೋದಿ ಮುಖ ನೋಡಿ ಜನ ಓಟ್ ಹಾಕ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪಾಪ ಅವ್ರಿಗೆ ದುಡ್ಡೇ ಬೇಕಿಲ್ಲ ಚುನಾವಣೆ ನಡೆಸಲಿಕ್ಕೆ. ಸಭೆ ಸರಿ ಸಭೆ ಮಾಡಬೇಕಾದ್ರೆ ದುಡ್ಡೇ ಬೇಕಿಲ್ಲ. ಇದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತಕ್ಕಂಥದ್ದು ಇದಕ್ಕೆ ಹೇಳೋದು. ಇದು ನನಗೇನು ಇದೇನು ಆಶ್ಚರ್ಯ ತಂದಿಲ್ಲ. ಇದು ಪ್ರತಿನಿತ್ಯ ನಡೀತದೆ. ಇದು ಏನೂ ಮಾಡಲಿಕ್ಕಾಗಲ್ಲ. ಇದಕ್ಕೆ ನಾವು ಸಹಿಸ್ಕೊಳ್ಳೇಬೇಕಾಗ್ತದೆ. ಏನು ಚರ್ಚೆ ಮಾಡಿದ್ರು ಅಷ್ಟೇ.